ಬಾಳೆಕಾಯಿ ಅದರದ್ದೆಲ್ಲ ಸಿಪ್ಪೆ ತೆಗೀರಿ ಆದರೆ ಪೂರ್ತಿ ಎಲ್ಲ ಬೆಳ್ಳಗಾಗೋ ತನಕ ತೆಗಿಬೇಡಿ ಯಾಕಂದರೆ ಸಿಪ್ಪೆಯಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ನಮ್ಗೆ ಸಿಪ್ಪೆ ತಿನ್ನೋಕ್ಕಾಗಲ್ಲ ಅಂತಂದ್ಬಿಟ್ಟು ಒಂದು ಲೇಯರ್ ಮಾತ್ರ ತೆಗೆಯೋದು ಅದು ಗ್ರೀನ್ ಪೋರ್ಷನ್ ಇರೋದು ಹಾಗೆ ತೋರಿಸ್ ತೋರಿಸಿ ಯಾಕಂದರೆ ಸಿಪ್ಪೆ ಅದಕ್ಕೆ ತಾಗಿರೋದಿರುತ್ತಲ್ಲ ಅದ್ರಲ್ಲಿ ನೋಡಿ ನಾನು ಹೇಗೆ ತೆಗೆದಿದ್ದೀನಿ ಹಾಗೆ ತೆಗೀರಿ ಈಗ ಅದನ್ನು ಅರ್ಧ ಮಾಡಿಕೊಂಡು ಬೈಟ್ ಸೈಜ್ ಪೀಸಸ್ ಮಾಡ್ಕೊಳ್ಳಿ ತುಂಬ ಚಿಕ್ಕದು ಮಾಡಬೇಡಿ ಯಾಕಂದರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ದರೆ ಎಲ್ಲ ಇದಾಗ ಹೋಗೋದಿಲ್ಲ ಕರ್ಗೋಗೋದಿಲ್ಲ ಹೋಗೋದಿಲ್ಲ ಇವಾಗ ನೋಡಿ ಪೀಸಸ್ ಮಾಡಿಕೊಂಡು ಅದನ್ನು ನೀರಿನಲ್ಲಿ ಹಾಕಬೇಕು ನೀರಿನಲ್ಲಿ ಹಾಕದೇ ಇದ್ರೆ ಅದು ಕಪ್ಪಾಗಿಬಿಡತ್ತೆ ಹಾಂ ಬನಾನಾ ರಾ ಬನಾನಾ ಸರ್ ರಿಚ್ ಇನ್ ವಿಟಮಿನ್ ಸಿ ಮತ್ತು ಬಿ ಸಿಕ್ಸು ವಿಟಮಿನ್ ನೋಡಿ ಇವಾಗ ನೀರಲ್ಲಿ ಹಾಕ್ಕೊಂಡು ಒಂದೆರಡು ಸತಿ ತೊಳಿರಿ ವಿಟಮಿನ್ ಸಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಮತ್ತು ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಇದು ನಮ್ಮ ಬಾಡಿನ ಡ್ಯಾಮೇಜ್ ಆಗೋದರಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ ಈಗ ಅದಕ್ಕೆ ನಾಲ್ಕರಿಂದ ಐದು ಟೀ ಸ್ಪೂನ್ ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಅದು ಕಾಯಿ ಅದಕ್ಕೆ ಒಂದು ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ ಅದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳಿ ಅದೇನು ಅಲಂಕಾರಕ್ಕೆ ಅದು ಹಾಕಿ ಹಾಕಿ ಅಭ್ಯಾಸ ಆಗಿರೋದ್ರಿಂದ ಹಾಕೋದು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಇದು ತುಂಬ ಹೆಲ್ತಿ ಇವಾಗ ನಾವು ಕಟ್ ಮಾಡಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ ಇದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಬಾಳೆಕಾಯಿ ಹಾಂ ಅದು ಕಟ್ ಮಾಡಿರೋ ಪೀಸಸ್ ಹಾಕಿಬಿಟ್ಟು ಒಂದು ಸ್ಟೀರ್ ಕೊಡಿ ಅದಕ್ಕೆ ಇದರಲ್ಲಿ ತುಂಬ ಹೈ ರೆಸಿಸ್ಟೆನ್ಸ್ ಸ್ಟಾರ್ಚ್ ಇರೋದ್ರಿಂದ ಇದು ವೆಯ್ಟ್ ಲಾಸ್ಗೆ ಒಳ್ಳೆಯದು ಇದು ಕಿಡ್ನಿ ಕೂಡ ತುಂಬ ಒಳ್ಳೆಯದು ಈಗ ಅದಕ್ಕೆ ಕಾಲು ಟೀ ಸ್ಪೂನು ಅರಶಿನ ಪುಡಿ ಹಾಕೊಳ್ಳಿ ಮತ್ತು ಒಂದು ಮಿಕ್ಸ್ ಕೊಡಿ ಎಲ್ಲ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಆವಾಗ ಚೆನ್ನಾಗತ್ತೆ ಮತ್ತು ಸೀದೆಲ್ಲ ಹೋಗೋದಿಲ್ಲ ಇದಕ್ಕೆ ನೀರು ಹಾಕೋದಿಲ್ಲ ಅಲ್ವೇ ಈಗ ಅದನ್ನು ಎಲ್ಲ ಕೋಟ್ ಆಯ್ತು ನೋಡಿ ಈಗ ಎರಡರಿಂದ ಮೂರು ನಿಮಿಷ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ ಇವಾಗ ಏನಾಗುತ್ತೆ ಅಂತಂದರೆ ಅದು ಕುಕ್ ಆಗೋ ತನಕ ನಾವು ಅದಕ್ಕೆ ಒಂದು ಮಸಾಲೆ ಪೌಡ್ರ್ ತಯಾರು ಮಾಡೋಣ ಒಂದು ಟೀ ಸ್ಪೂನು ಕಡಲೆಬೇಳೆನ ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಕೈ ಆಡಿಸ್ತಾವೆ ಐರಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇನ್ನೇನಪ್ಪ ಅರ್ಧಂಬರ್ಧ ಹುರಿತಾ ಇದೆ ಅಂತ ಅನ್ಬೇಕಾದ್ರೆ ಅದಕ್ಕೆ ಒಂದು ಟೀ ಸ್ಪೂನು ಉದ್ದಿನ ಬೇಳೆ ಹಾಕೊಳ್ಳಿ ಇದರಲ್ಲಿ ತುಂಬ ಪೊಟ್ಯಾಷಿಯಮ್ ಇಡೋದ್ರಿಂದ ಇದು ಕಿಡ್ನೀಸ್ಗೆ ಒಳ್ಳೆಯದು ಮತ್ತು ಬ್ಲಡ್ ಪ್ರೆಷರನ್ನು ಕೂಡ ಇದು ಕಂಟ್ರೋಲ್ಗೆ ತರ್ತದೆ ಹ್ಞೂ ಯಾವಾಗಾದರೂ ಅವೈಲೇಬಲ್ ಇದ್ದಾಗ ಸೀಸನ್ನಲ್ಲಿ ನಿಮ್ಮ ಡಯೆಟ್ನಲ್ಲಿ ಸೇರಿಸ್ಕೊಳ್ಳಿ ಮತ್ತು ಒಂದು ಪಲ್ಯ ಗಿಲ್ಲೆ ಮಾಡಿ ತಿನ್ನಿ ಈಗ ನೋಡಿ ಅದು ಎರಡು ಹುರಿತಲ್ಲ ಈಗ ಒನ್ ಸಿಕ್ಸ್ತ್ ಟೀ ಸ್ಪೂನ್ ಅಂದರೆ ಒಂದು ಹದಿನೈದು ಇಪ್ಪತ್ತು ಕಾಳು ಮೆಂತ್ಯ ಹಾಕ್ಕೊಳ್ಳಿ ಅದನ್ನು ಅದರಲ್ಲಿ ಚೆನ್ನಾಗಿ ಕೈಯಾಡ್ಸ್ಕೊಳ್ಳಿ ಪರಿಮಳಯುಕ್ತ ಆಗಬೇಕು ಎಲ್ಲ ಒಟ್ಟಿಗೆ ಗಮ್ಮಂತ ಪರಿಮಳ ಬರಬೇಕು ತನಕ ಮಾಡ್ಕೊಳ್ಳಿ ರೋಸ್ಟ್ ಮಾಡ್ಕೊಳ್ಳಿ ಈಗ ಅದಕ್ಕೆ ನಾಲ್ಕು ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಅದನ್ನು ಅಷ್ಟೇ ಕೈ ಆಡಿಸ್ಕೊಳ್ಳಿ ಅದು ಬಿಸಿ ಇರೋದ್ರಿಂದ ಅಲ್ಲೇ ಅದು ಕ್ರಿಸ್ಪಿಯಾಗಿ ಬಂದುಬಿಡತ್ತೆ ಕಲರ್ ಕೂಡ ಚೇಂಜ್ ಆಗೋದಿಲ್ಲ ಈಗ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಹಾಕ್ಕೊಳ್ಳಿ ಈಗ ಅದನ್ನು ಕೂಡ ಅದರಲ್ಲೇ ಕೈ ಆಡಿಸ್ಕೊಳ್ಳಿ ನೀವು ಸ್ವಿಚ್ ಆಫ್ ಮಾಡಿಬಿಟ್ಟು ಕೈ ಆಡಿಸ್ಕೊಂಡ್ರು ಆಗುತ್ತೆ ಯಾಕಂದರೆ ಇದು ಪ್ಯಾನ್ ತುಂಬ ಬಿಸಿ ಇರುತ್ತಲ್ಲ ಆಮೇಲೆ ಅದು ಕಲರೆಲ್ಲ ಸೀದ್ ಚೇಂಜ್ ಆಗಿಬಿಟ್ಟು ಸೀದೋಗೋದು ಬೇಡ ಜಸ್ಟ್ ಒಂದು ಸ್ಟೀರ್ ಕೊಡಿ ಸಾಕಾಗುತ್ತೆ ಆರಿದ್ಮೇಲೆ ಅದನ್ನು ಬ್ಲೆಂಡರ್ ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ನಾನು ಎಳ್ಳು ಅದರಲ್ಲಿ ಹುರಿದ್ರೆ ಹುರಿಯೋಲ್ಲ ಅಂತಂದ್ಬಿಟ್ಟು ಹುರಿದು ಒಂದೇ ಟೀ ಸ್ಪೂನು ಹುರಿದಿದ್ದು ಎಳ್ಳು ಹಾಕ್ಕೊಳ್ಳಿ ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಕೋರ್ಸಾಗಿ ಪೌಡ್ರ್ ಮಾಡ್ಕೊಳ್ಳಿ ಇದು ಪೌಡ್ರ್ ಮಾಡಿದ್ದಿದೆ ಅಂತಂದ್ಬಿಟ್ಟು ಎಲ್ಲ ಹಾಕ್ಕೋಬೇಕಂತಿಲ್ಲ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡ್ರೆ ಸಾಕು ಈಗ ನೋಡಿ ಅದು ಎಲ್ಲ ಕೋಟ್ ಆಗಿಬಿಟ್ಟು ಅದು ಆಲ್ಮೋಸ್ಟ್ ಹಾಫ್ ಕುಕ್ಕಾಗಿ ಬಂದುಬಿಟ್ಟಿರುತ್ತೆ ನೋಡಿ ಹೌದಾ ಈಗ ಅದಕ್ಕೆ ಸ್ವಲ್ಪ ಬೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಚೂರು ನಾನೊಂದು ಒಂದು ಟೀ ಅಷ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಪಲ್ಯ ಮಾತ್ರ ಯಾಕಂದರೆ ಬೆಲ್ಲ ಮತ್ತು ಟ್ಯಾಮ್ರಿನ್ ಜ್ಯೂಸ್ ಲೈಟಾಗಿ ಮೈಲ್ಡ್ ಇರೋದು ಒಂದು ಎರಡು ಟೀ ಸ್ಪೂನ್ ಹಾಕಿದ್ದೀನಿ ಒಂದುವರೆಯಿಂದ ಎರಡು ಟೀ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಬಾಳೆಕಾಯಿಗೆ ತುಂಬ ಒಳ್ಳೆ ಮ್ಯಾಚ್ ಇದು ತುಂಬ ಚೆನ್ನಾಗಾಗುತ್ತೆ ಪಲ್ಯ ಮಾತ್ರ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಿ ಮತ್ತೂ ಅದನ್ನು ಲೋ ಫ್ಲೇಮ್ ಇದೆಲ್ಲ ತಾಗಬೇಕಲ್ಲ ಅದಕ್ಕೆ ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿ ಒಂದು ನಿಮಿಷ ಕುಕ್ ಮಾಡಿದ್ರೂ ಸಾಕು ಈಗ ನೋಡಿ ಅದು ಎಲ್ಲ ಎಷ್ಟು ಚೆನ್ನಾಗಿ ಕೋಟ್ ಆಗಿಬಿಟ್ಟು ಹೆಂಗಾಗಿರತ್ತೆ ನೋಡಿ ಇವಾಗ ಓಪನ್ ಮಾಡಿದಾಗ ನೋಡಿದ್ರಲ್ಲ ಕಲರ್ ಚೇಂಜ್ ಆಗಿಬಿಟ್ಟು ಎಷ್ಟು ಚೆನ್ನಾಗಾಗಿದೆ ನೋಡಿ ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮಸಾಲ ಪೌಡ್ರ್ ಮಾಡಿದ್ದೀವಲ್ಲ ನಂಗೆ ಅನ್ಸುತ್ತೆ ಎರಡು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ನೋಡಿ ನಾನಿವಾಗ ಒಂದು ಹಾಕಿದೆ ಹಿಬ್ಳು ಮತ್ತೊಂದು ಸ್ವಲ್ಪ ಹಾಕಿದ್ದೀನಿ ಬೇಕಾದರೆ ಮತ್ತೆ ಹಾಕ್ಕೊಳ್ಳಿ ನೋಡಿಕೊಂಡು ಅಷ್ಟೇ ಇರೋದಲ್ವಾ ಸಾಕಾಗುತ್ತೆ ಇದನ್ನು ಮತ್ತೆ ನಾವು ಸು ಇದಿರುತ್ತಲ್ಲ ಸೂರ್ಣ ಸೂರ್ಣಗಡ್ಡೆ ಅದು ಹಾಕ್ಬಿಟ್ಟು ಇದೇ ಥರ ಪಲ್ಯ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಈಗ ನೋಡಿ ಆ್ಯಂಡ್ ಕುಕ್ ಮಾಡಿ ಅದೆಲ್ಲ ಕೋಟಾಗಿ ಮೇ ನಾವು ಹಾಕಿರೋ ಮಸಾಲೆ ಗಿಸಲೆ ಎಲ್ಲ ಚೆನ್ನಾಗಿ ಕೋಟಾಗಿ ಬರೋ ತನಕ ಒಂದು ನಿಮಿಷ ತನಕ ಆ್ಯಂಡ್ ಕುಕ್ ಮಾಡಿ ಈಗ ನೋಡಿ ಆಯಿತು ಎಷ್ಟು ಚೆನ್ನಾಗಿ ಕೋಟಾಯಿತು ಕಲರೆಲ್ಲ ಚೇಂಜ್ ಆಯಿತು ನಾನು ನೋಡಿದೆ ಟೇಸ್ಟು ಸಾಕಾಯಿತು ಇನ್ನು ಬೇಡ ಅನ್ನಿಸ್ತು ನನಗೆ ಅದಕ್ಕೆ ನಾನು ಪೌಡ್ರ್ ಹಾಕಲಿಲ್ಲ ಇವಾಗೆಲ್ಲ ರೆಡಿ ಆಯಿತು ನಿಮಗೆ ಅಯ್ಯಂಗಾರ್ ಸ್ಟೈಲು ಬಾಳೆಕಾಯಿ ಮಸಾಲಾ ಪಲ್ಯ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತಾನೆ ಅನ್ನ ಮತ್ತು ಬೇಳೆ ಜೊತೆ ಫಸ್ಟ್ ಕ್ಲಾಸಾಗಿ ಇದು ನಿಮಗೆ ಬೇಕಾದ್ರೆ ಚಪಾತಿಗೂ ರೊಟ್ಟಿಗೂ ಹಚ್ಚಿ ತಿನ್ಬೋದು ರೆಸಿಪಿ ಡಿಸ್ಕ್ರಿಪ್ಷನ್ ಇರುತ್ತೆ ಇನ್ನೊಂದೆರಡು ಬಾಳೆಕಾಯ್ದು ರೆಸಿಪಿ ಹಾಕಿರ್ತಾನೆ ಎಲ್ಲರಿಗೆ ನಮಸ್ಕಾರ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ